ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾವು ಬಂದಿದ್ದೀವಿ ಹೈದರಾಬಾದಲ್ಲಿರುವಂತಹ ಮಂಚಿ ಬಫೆಗೆ. ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಬೊಫೆ ಇನ್ ಇಂಡಿಯಾ. ಇಲ್ಲಿ 200+ ವೆರೈಟೀಸ್ ಆಫ್ ಬೊಫೆ ಐಟಮ್ ಸಿಗುತ್ತೆ. ಬನ್ನಿ, ಇಲ್ಲಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇದು ಹೈದರಾಬಾದಲ್ಲಿರೋ ಸಾಹಿತಿ ಸುಧಾ ಸ್ಕ್ವೇರ್ ಮಾಲ್ ಕೊಂಡಾಪುರದ ಹತ್ರ ಬರುತ್ತೆ. ಇದು ಹೈದರಾಬಾದಲ್ಲಿರುವಂಥ ಫೇಮಸ್ ಬೊಫೆ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ವೆಜ್ ಬಫೆಟ್ಗೆ 1299 ಆದರೆ ನಾನ್ ವೆಜ್ಗೆ 1399. ಆಂಬಿಯನ್ಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಹಾಗೆ ಇಂಡೋರ್ ಪ್ಲಾಂಟ್ಸ್ ಕೂಡ ಇದೆ. 200+ ಅಷ್ಟು ಸಿಟ್ಟಿಂಗ್ ಏರಿಯಾ ಇಲ್ಲಿದೆ, ಹಾಗೆ ಪ್ರೈವೇಟ್ ಡೈನಿಂಗ್ ಏರಿಯಾ ಕೂಡ ಇದೆ. The two veg and only starters will be served on your table. Apart from that, everything is in the buffet. So we just cut that. Meanwhile, I'll get the four starters on your table. So whatever I'm getting, that will take some time. Meanwhile, you can start the buffet. ಮಂಚಿ ಬೊಫೆಯಲ್ಲಿ 200 ಡಿಶಸ್ ಸಿಗುತ್ತೆ, ಅದ್ರ ಜೊತೆಗೆ 16 ಲೈವ್ ಕೌಂಟರ್ ಕೂಡ ಇದೆ. ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹಾಗೆ ಕಾಂಟಿನೆಂಟಲ್ ಫುಡ್ ಕೂಡ ಇದೆ. ನಾಚೋ, ದಿಮ್ಸಮ್ಸ್, ವ್ಯಾಫಲ್ಸಿಂದ ಹಿಡಿದು ಲೋಕಲ್ ಪಾನಿಪುರಿ, ಶುಗರ್ ಕೇನ್, ಜ್ಯೂಸ್ವರೆಗೂ ಸಿಗುತ್ತೆ. ಇಲ್ಲಿರುವಂಥ ವೆರೈಟೀಸ್ಗಳನ್ನ ನೋಡ್ತಾ ಇದ್ರೆ ಯಾವುದನ್ನು ಟೇಸ್ಟ್ ಮಾಡಲಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ವೆರೈಟೀಸ್ ಇದೆ. ನಾನಂತೂ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಲಾರ್ಜೆಸ್ಟ್ ಬೊಫೆ ಇರುವಂಥದ್ದಕ್ಕೆ ಬಂದಿದ್ದು. ಬನ್ನಿ, ಎಲ್ಲನೂ ಒಂದ್ಸಲ ಹೇಗಿದೆ ಅಂತ ನೋಡೋಣ. ಇಲ್ಲಿ ಮೌತ್ ವಾಟರಿಂಗ್, ಅಥೆಂಟಿಕ್ ಸೌತ್ ಹಾಗೆ ನಾರ್ತ್ ಇಂಡಿಯನ್ ಡಿಶಸ್ ಸಿಗುತ್ತೆ. ಮೇನ್ ಕೋರ್ಸಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡು ಕೂಡ ಇದೆ. ನಾನ್ ವೆಜ್ಜಲ್ಲಿ ಕೂಸ ಮಖಾನಿ, ನಂದಿಕಾಯ ಮಾಂಸಂ ಕರಿ, ಗುಂಗುರು ರಾಯಿಲು, ಅಜ್ವಾನಿ ಫಿಶ್ ಮಸಾಲ, ಮಾಂಸಂ ಚಿಕನ್, ಚಿಕನ್ ಬಿರಿಯಾನಿ, ಹೀಗೆ ತುಂಬ ವೆರೈಟೀಸ್ ಇದೆ. ಇನ್ನು ವೆಜ್ಜಲ್ಲಿ ನೋಡೋದಾದರೆ ವೆಜಿಟೇಬಲ್ ಅರ್ಗುಂಟೈನ, ಟೊಮೊಟೊ ಪಪ್ಪು, ಶಾಂಘೈ ವೆಜಿಟೇಬಲ್ಸ್, ಪೋಕ್ ಚಾಯ್ ಸ್ಟೀರ್ ಫ್ರೈಡ್ ವಿತ್ ಕ್ರಿಸ್ಪಿ ಟೋಫು, ದೊಂಡೆಕಾಯಿ ಚೊನ್ನ ಕರಿ, ಪನ್ನೀರ್ ಕುರ್ಚಾನ್, ಮಿಲೋನಿ ಸಬ್ಜಿ, ಸ್ಟೀಮ್ ರೈಸ್, ವೆಜಿಟೇಬಲ್ ಹಕ್ಕಾ ನೂಡಲ್ಸ್, ಹಾಗೆ ಜಫ್ರಾನಿ ವೆಜಿಟೇಬಲ್ ಪಲಾವ್, ದಾಲ್ ಮಖನಿ, ಸಾಂಬಾರ್ ರೈಸ್, ಹೀಗೆ ತುಂಬ ವೆರೈಟೀಸ್ಗಳನ್ನ ನಾವು ನೋಡ್ಬೋದು. ಸ್ಟಾರ್ಟರ್ಸ್ನ ಬಂದು ಟೇಬಲ್ಗೆ ಸರ್ವ್ ಮಾಡ್ತಾರೆ. ಸ್ಟಾರ್ಟರ್ಸಲ್ಲಿ ಮಟನ್ ಶೇಕ್ ಕಬಾಬ್, ತಗಡಿ ಕಬಾಬ್, ಚಿಕನ್ ಟಿಕ್ಕಾ, ಮಂಚಿ ಕುರಿ ಪುಟ್ಟ, ಹಾಗೆ ರೋಸ್ಟೆಡ್ ಮಟನ್, ಮರ್ಗಾ ಕಟಿ ಪ್ಯಾಸ್, ಚಿಕನ್ ಆಗಿಲೋ ಹೋಲಿಯೋ ಒಮೆಗಾ, ತುಂಬಾ ವೆರೈಟೀಸ್ ಇದೆ. ವೆಜ್ಜಲ್ಲಿ ಬಂದು ಕಟ್ ಮಿರ್ಚಿ ಬಜ್ಜಿ, ಬೂನ್ ಆಲೂ, ಪನ್ನೀರ್ ಪಕೋರಾ, ಟ್ಯಾಕೋ, ಸ್ಪೈಸಿ ಕ್ರಿಸ್ಪಿ ವೆಜಿಟೇಬಲ್, ಹಾಗೆ ಕೋಕ್ಟೈಲ್ ಆನಿಯನ್ ಕಚೋರಿ, ತುಂಬ ವೆರೈಟೀಸ್ಗಳನ್ನ ನಾವು ನೋಡ್ಬೋದು. ಇಲ್ಲಿ ತುಂಬ ಚಾಟ್ ಕೌಂಟರ್ಸ್ ಕೂಡ ಇದೆ. ಪಾನಿಪುರಿ, ದಹಿಪುರಿ ಈ ಥರ ಸ್ಟ್ರೀಟ್ ಫುಡ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ಪಿಜ್ಜಾ ಆ್ಯಂಡ್ ಪಾಸ್ತಾ ಕೌಂಟರ್ ಇದೆ, ಐಸ್ ಕ್ರೀಮ್ ಕೌಂಟರ್, ಇದರಲ್ಲಿ ರೋಲರ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ವ್ಯಾಫಲ್, ಕ್ಯಾಂಡಿ, ಶುಗರ್ ಕೇನ್ ಜ್ಯೂಸ್, ಹಾಗೆ ಲೈವ್ ಬೀಡಾ ಕೌಂಟರ್ ಕೂಡ ಇದೆ.
ಈ ರೆಸ್ಟೋರೆಂಟಲ್ಲಿ ಏನು ಸ್ಪೆಷಲ್ ಅಂದರೆ ಕಿಡ್ಸ್ಗೋಸ್ಕರ ಅಂತಲೇ ಪ್ಲೇ ಏರಿಯಾ ಕೂಡ ಇದೆ. ಚಿಲ್ಡ್ರನ್ಸ್ ಫೇವ್ರೇಟ್ ಇಸ್ ಪಾಪ್ಕಾರ್ನ್, ಕ್ಯಾಂಡಿ ಫ್ಲೋರ್ಸ್, ಪಾಸ್ತಾ, ಹಾಗೆ ರೋಲ್ಡ್ ಅಪ್ ಐಸ್ ಕ್ರೀಮ್ ಕೂಡ ಇಲ್ಲಿ ಮಾಡ್ತಾರೆ. ಇಲ್ಲಿ ಸಂಡೇ ಸ್ಪೆಷಲ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಯಂಗೆಸ್ಟ್ ಪೀಪಲ್ಗೆ ಅಂತ ಇಲ್ಲಿ ಕೆಲವೊಂದು ಸಂಡೇ ಸ್ಪೆಷಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾರೆ. ಈಗ ನಮ್ಮ ಟೇಬಲ್ಗೆ ಸ್ಟಾಟಸ್ನ ಸರ್ವ್ ಮಾಡಿದ್ದಾರೆ. ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಈಗ ನಮ್ಮ ಟೇಬಲ್ಗೆ ಸ್ಟಾಟಸ್ನ ಸರ್ವ್ ಮಾಡಿದ್ದಾರೆ. ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸ್ಟಾರ್ಟರ್ಸಲ್ಲಿ ಇವಾಗ ನಾನು ಟೂ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ನ್ ಕೊಟ್ಟಿದ್ದಾರೆ. ಸ್ಟಾರ್ಟರ್ಸ್ನ ಬಂದು ಟೇಬಲ್ಗೆ ಸರ್ವ್ ಮಾಡ್ತಾರೆ. ಪ್ರತಿಯೊಂದು ಸ್ಟಾರ್ಟರ್ಸ್ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನಾನ್ ವೆಜ್ ಸ್ಟಾರ್ಟರ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಚಿಕನ್, ಮಟನ್ ಆ್ಯಂಡ್ ಫಿಶ್ ವೆರೈಟೀಸಲ್ಲಿ ಇರೋ ಸ್ಟಾರ್ಟರ್ಸ್ಗಳೇ ನಾವು ಇಲ್ಲಿ ನೋಡ್ಬೋದು. ಯೂಸ್ ಮಾಡಿರೋ ಮಸಾಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ತಿನ್ನಕ್ಕಂತ ಕ್ರಿಸ್ಪಿಯಾಗಿ ಟೇಸ್ಟ್ ಅಂತ ಚೆನ್ನಾಗಿದೆ. ಸಲಾಡಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ. ಶ್ರೀರಾಮ್ ಕ್ಲಿಂಟನೋ ಸಲಾಡ್, ಪೆರಿ ಪೆರಿ ಚಿಕನ್ ಸಲಾಡ್, ಕಾಬ್ ವೆಬ್, ಅಮೇರಿಕನ್ ಇಟಾಲಿಯನ್ ಪಾಸ್ತಾ ಸಲಾಡ್, ಕೋಲ್ಡ್ ಕರ್ಡ್ಸ್, ಚಟ್ಪಟ್ ಸ್ಪ್ರೌಟ್ ಸಲಾಡ್, ಗ್ರೀನ್ ಸಲಾಡ್, ಕ್ಯಾರೆಟ್ ಆ್ಯಂಡ್ ರೈಸಿನ್ ಸಲಾಡ್, ಹರ್ಬ್ ಪೊಟ್ಯಾಟೋ ಸಲಾಡ್. ಎಲ್ಲಾನು ತುಂಬ ಎಕ್ಸೋಟಿಕ್ ವೆಜಿಟೇಬಲ್ಸ್ನ ಹಾಕಿ ಮಾಡಿದ್ದಾರೆ. ಸೊ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅಂತ ಕೆಲವೊಂದು ಟಾಪಿಂಗ್ಸ್ ಕೂಡ ಇದೆ. ಹಾಗೆ ಇಲ್ಲಿ ರಾಗಿ ಮುದ್ದೆ ಕೂಡ ಮಾಡಿದ್ದಾರೆ. ಲಡ್ಡು ಥರ ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿದೆ. ಇದ್ರ ಜೊತೆಗೆ ನಾನು ಬೇಳೆ ಸಾಂಬಾರ್ನ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಿಸಿಬೇಳೆಬಾತು ಮತ್ತೆ ಕರ್ಡ್ ರೈಸ್ ಕೂಡ ಇದೆ. ವೈಟ್ ರೈಸ್ ಜೊತೆ ಫಿಶ್ ಗ್ರೇವಿ ತೊಗೊಂಡಿದ್ದೀನಿ. ಫಿಶ್ ಗ್ರೇವಿ ತುಂಬ ಚೆನ್ನಾಗಿದೆ. ತಿನ್ನೋಕ್ಕೆ ಸ್ವಲ್ಪ ಹುಳಿ ಹುಳಿಯಾಗಿ ಲೈಟಾಗಿ ಸ್ಪೈಸಿ ತುಂಬ ಚೆನ್ನಾಗಿದೆ.
ಮಸಾಲ ಅಂತೂ ಬಿಸಿ ಬಿಸಿಯಾಗಿದೆ ಇದ್ರ ಜೊತೆಗೆ ಪಾನಿ ಕೊಟ್ಟಿದ್ದಾರೆ ಸಖತ್ತಾಗಿದೆ ಬೆಲ್ಜಿಯಂ ವ್ಯಾಫಲ್ ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಮತ್ತು ಹನಿ ಹಾಕಿ ಕೊಟ್ಟಿದ್ದಾರೆ ಇದರ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಈಗ ನಾವು ಲೈವ್ ಐಸ್ ಕ್ರೀಮ್ ಕೌಂಟರ್ಗೆ ಬಂದಿದ್ದೀವಿ ಇಲ್ಲಿ ಪಾನ್ ರೋಲರ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೀವಿ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಪಾನ್ ಐಸ್ ಕ್ರೀಮ್ ರೋಲರ್ ಮಾಡಿದ್ಮೇಲೆ ಅದ್ರ ಮೇಲೆ ಚಾಕು ಸಿರಪು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತಿನ್ನಬೇಕಾದ್ರೆ ಆ ಪಾನ್ ಫ್ಲೇವರ್ ಹಾಗೆ ಬರ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಶುಗರ್ ಕ್ಯಾಂಡಿ ಅದೇ ಥರನೇ ಇದೆ ಹಾಗೆ ಫ್ರೆಶ್ಲಿ ಬೇಕ್ಡ್ ಗುಡೀಸ್ ಕೂಡ ಇರುತ್ತೆ ಫೇವ್ರೆಟ್ ಕುಕೀಸ್ ಕೇಕ್ಸ್ ಬ್ರೆಡ್ ಹಾಗೆ ಪೇಸ್ಟ್ರೀಸ್ ಕೂಡ ಇಲ್ಲಿದೆ ಡೆಸರ್ಟಲ್ಲಂತೂ ತುಂಬಾ ಆಪ್ಷನ್ಸ್ ಇದೆ ನೀಗ ಡೆಸರ್ಟ್ನ ಟ್ರೈ ಮಾಡ್ತಾ ಇದ್ದೀನಿ ಕೋಕೋನೆಟ್ ಆಗಿದೆ ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಕೋಕೋನೆಟೇ ತಿಂತಾ ಇದ್ದೀನಿ ಏನೋ ಅನ್ನೋ ಥರ ಇದೆ ಒಂದೊಂದು ಡೆಸರ್ಟ್ ಕೂಡ ಅಷ್ಟು ಡಿಫ್ರೆಂಟ್ ಆಗಿದೆ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಬಫೆಟ್ ಅಂತಲೇ ಹೇಳ್ಬೋದು ಈಗ ನಾವು ಇನ್ನೊಂದು ವೆರೈಟೀಸ್ ಆಫ್ ಡೆಸರ್ಟ್ನ ಟ್ರೈ ಮಾಡ್ತಾ ಇದ್ದೀವಿ
ಇದು ಮಲ್ಪಾ ಮೈಸೂರು ಹಲ್ವಾ ಹಾಗೆ ಬ್ರೌನಿ. ಮಲ್ಪಾ ಜೊತೆಗೆ ರಬಡಿನ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಇದು ಮೈಸೂರು ಹಲ್ವಾ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾರದು. ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಕೋಕೋನಟ್ ಫ್ಲೇವರ್ ಇದೆ. ಕೋಕೋನಟ್ನ ಯೂಸ್ ಮಾಡಿ ಅದರಲ್ಲೂ ಒಂದು ಹಲ್ವಾ ಮಾಡಿದ್ದಾರೆ. ಇದು ಮಲ್ಪಾ ವಿತ್ ರಬಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಡೆಸರ್ಟಲ್ಲಂತೂ ತುಂಬಾ ವೆರೈಟೀಸ್ ಇದೆ, ಎಲ್ಲ ಕೂಡ ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಲೈವ್ ಪಾನ್ ಕೌಂಟರ್ ಕೂಡ ಇದೆ. ಊಟ ಎಲ್ಲ ಆದಮೇಲೆ ಪಾನ್ ಟ್ರೈ ಮಾಡಬೇಕು ಅನ್ನೋರು ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ನಿಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಪಾನ್ ಸಿಗುತ್ತೆ. ನಿಮ್ಗೆ ಏನು ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ಹೇಳಿದ್ರೆ ಅವರು ಅಲ್ಲಿ ಮಾಡಿಕೊಡ್ತಾರೆ. ಹೈದರಾಬಾದ್ ಅಲ್ಲಿರೋ ಮಂಚಿ ಬಫೆಗೆ ಬಂದು ಸಖತ್ತಾಗಿರೋ ಒಂದೊಳ್ಳೆ ಬಫೆ ಫುಡ್ನ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.